ಎಸ್ಸಿನು ಟಫ್ ರೂಲ್ಸ್ ಜಾರಿಗೆ ಸರ್ಕಾರ ಏನೋ ತೀರ್ಮಾನ ಮಾಡ್ಕೊಳ್ತಾ ಇದೆ. ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಇದೆ. ಕಾರಣ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕ್ಕೊಳ್ಬೇಕು, ಕಡ್ಡಾಯವಾಗಿ ಸ್ಯಾನಿಟೈಸರ್ನ ಬಳಸ್ಕೊಳ್ಬೇಕು. ಆವಾಗವಾಗ ನಾವು ಈಗಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ವಿ 2020ರಲ್ಲಿ ಹೇಗಿತ್ತು ಆ ಪರಿಸ್ಥಿತಿಗೆ. ಡಾಕ್ಟರ್ ಹೇಳ್ತಾ ಇದ್ರು 2020ರ ಜುಲೈನಲ್ಲಿ, ಜೂನ್ ಜುಲೈನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ವೋ ಅದೇ ಪರಿಸ್ಥಿತಿಯಲ್ಲಿ ನಾವು ಈಗ ಇದ್ದೀವಿ ಅಂತ ಹೇಳಿ. ಹಾಗಾಗಿ ಆ ಪೀಕಿಗೆ ಹೋಗಿ ಮತ್ತೆ ಲಾಕ್ಡೌನ್ ಆಗಿ ಅನುಭವಿಸುವಂಥ ಪರಿಸ್ಥಿತಿಗೆ ದಯವಿಟ್ಟು ತಂದಿಡಬೇಡಿ. ಜಾಗೃತರಾಗಿ ಹೆಚ್ಚಿನ ರೀತಿಯಲ್ಲಿ ಮಾಸ್ಕನ್ನು ಹಾಕ್ಕೊಳ್ಳಿ. ಮಾಸ್ಕ್ ಹಾಕದಿದ್ದರೆ ದಂಡ. ಈಗ ಸರ್ಕಾರ ಈ ವಿಚಾರದಲ್ಲಿ ಗಟ್ಟಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ, ಕೊರೋನಾ ನಿಯಮ ಪಾಲಿಸದಿದ್ದರೆ ಕಠಿಣ ನಿಯಮ ಅನಿವಾರ್ಯ. ಮಾಡಿ ಸರ್, ನಾಳೆ ಪ್ರಧಾನಿ ಜೊತೆಗೆ ಚರ್ಚಿಸಿದ ಬಳಿಕ ಟಫ್ ರೂಲ್ಸನ್ನು ಜಾರಿ ಮಾಡ್ತಾ ಇದ್ದಾರೆ. ಬಟ್ ಇದೆಲ್ಲರಿಗೂ ಕೂಡ ಇರಬೇಕು. ಇವತ್ತು 60 ವರ್ಷ ಮೇಲ್ಪಟ್ಟು 45 ವರ್ಷ ಮೇಲ್ಪಟ್ಟು ಯಾರಿಗೆ ರೋಗದ ಇತರೆ ಲಕ್ಷಣಗಳಿರ್ತದೆ ಇವರೆರಡೂ ಜನರು ಸೇರಿದರೆ ಒಟ್ಟು 54-55 ಲಕ್ಷ ಜನರು ಈ ರಾಜ್ಯದಲ್ಲಿದ್ದಾರೆ. ಇವರಿಗೆ ಮೊದಲು ಲಸಿಕೆಯನ್ನು ಕೊಡಬೇಕಾಗ್ತದೆ, ಇವರು ತೆಗೆದುಕೋಬೇಕು. ಅದೇ ರೀತಿ ನಿನ್ನೆ ಎಲ್ಲ ಜಿಲ್ಲಾಡಳಿತಗಳ ಜೊತೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದವನ್ನು ನಡೆಸಿದ್ದೀವಿ ಅವ್ರ ಜೊತೆ. ಅವರಿಗೂ ಕೂಡ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀವಿ, ಪ್ರತಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಪ್ರತಿ ದಿವಸ 100 ಜನರಿಗಾದರೂ ನೀವು ಲಸಿಕೆಯನ್ನು ಹಾಕಿಸ್ಬೇಕು ಅಂತ. ನಮಗೆ ಅದರಲ್ಲಿ 2,500 PHCಗಳಿದೆ, ಅಂದರೆ ಅಲ್ಲೇ 2,500,000 ಆಗ್ತದೆ ಪ್ರತಿ ದಿವಸ. ಮತ್ತು CHC ಇದೆ, ಅಲ್ಲಿ 200 ಜನರಿಗೆ ಮಾಡಬೇಕು ಅಂತ. ತಾಲೂಕು ಆಸ್ಪತ್ರೆಯಲ್ಲಿ 200-300 ಜನರಿಗೆ ಪ್ರತಿನಿತ್ಯ ಹಾಕಬೇಕು ಅಂತ. ಜಿಲ್ಲಾಸ್ಪತ್ರೆ ಮತ್ತು ನಮ್ಮ ವೈದ್ಯಕೀಯ ಕಾಲೇಜಿನಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಆಸ್ಪತ್ರೆ ಇವೆರಡರಲ್ಲಿ ಕೂಡ ಪ್ರತಿನಿತ್ಯ 500 ಜನರಿಗೆ ಲಸಿಕೆಯನ್ನು ಕೊಡಬೇಕು ಅಂತೇಳಿ ಕೂಡ ನಾವೀಗಾಗಲೇ ನಿಗದಿ ಮಾಡಿದ್ದೀವಿ ಮತ್ತು ಗುರಿಯನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಎರಡನೇ ಭಾಳ ಮುಖ್ಯವಾಗಿರ್ತಕ್ಕಂಥ ಕ್ರಮ ನಾವು ವಹಿಸ್ತಾ ಇರೋದು ಇವತ್ತಿನಿಂದ ಕೂಡ, ಯಾರು ಸಾರಿ ಮತ್ತು ILI ಕೇಸಸ್ ಇರುತ್ತೆ ಮತ್ತು ಯಾರಿಗೆ ಪಾಸಿಟಿವ್ ಆಗ್ತದೆ ಅಂಥವರ ಸಂಪರ್ಕಿತರು, ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರು ಕನಿಷ್ಠ 20 ಜನರನ್ನು ಕೂಡ ನಾವು ಗುರುತಿಸುವಂಥ ಕೆಲಸ ಮಾಡಬೇಕು ಆದಷ್ಟು ಶೀಘ್ರದಲ್ಲಿ. ಯಾಕೆಂದರೆ ಪಾಸಿಟಿವ್ ಬಂದ 24 ಗಂಟೆ ಒಳಗಡೆ ನಾವು 20 ಜನರನ್ನು ಸಂಪರ್ಕಿತರನ್ನು ನಾವು ಗುರುತಿಸಬೇಕು, ಗುರುತಿಸಿ ಅವ್ರಿಗೆ ಕೂಡ ಪರೀಕ್ಷೆ ಮಾಡಬೇಕು. ಆಗ ಮಾತ್ರ ನಾವು ಇನ್ಫೆಕ್ಷನನ್ನು ಭಾಳ ಬೇಗ ಕಂಡುಹಿಡಿಯೋಕ್ಕಾಗುತ್ತೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಮೊದಲನೇ ಹಂತದಲ್ಲಿ ಕಳೆದ ವರ್ಷ ಇದೇ ಸಮಯಕ್ಕೆ ಹೆಚ್ಚು ಕಡಿಮೆ ತಮಗೆ ಗೊತ್ತಿದೆ, March 8 ಕಳೆದ ವರ್ಷ ಮೊದಲನೇ ಕೇಸ್ ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ. ಹೆಚ್ಚು ಕಡಿಮೆ 1 ವರ್ಷ ಆದಮೇಲೆ ಇವಾಗ ಮತ್ತೆ 2ನೇ ಅಲೆ ಅನ್ನುವಂತಹ ಒಂದು ಪ್ರಾರಂಭ ಅಂತೇಳಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಹೇಳ್ತಾ ಇದ್ದಾರೆ. ಅದನ್ನು ಸಂಪೂರ್ಣ ನಿಯಂತ್ರಣ ಮಾಡೋಣ, ಬೇರೆ ರಾಜ್ಯಗಳಲ್ಲಿ ಹೆಚ್ಚಾದಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡೋದು ಬೇಡ, ಮತ್ತೆ ಜನರಿಗೆ ಆತಂಕ ತರೋದು ಬೇಡ, ಜನಜೀವನ ಕೂಡ ಅಸ್ತವ್ಯಸ್ತ ಆಗೋದು ಬೇಡ ಅನ್ನೋದಾದರೆ ಅದು ನಮ್ಮ ಜನರ ಕೈಯಲ್ಲೂ ಕೂಡ ಇದೆ. ಸರ್ಕಾರ ಏನೆಲ್ಲ ಮಾಡಬೇಕು ಅಗತ್ಯವಾಗಿ ಮಾಡುತ್ತೆ, ಅದರಲ್ಲಿ ಏನು ಅನುಮಾನ ಬೇಡ. ಆದರೆ ನಮ್ಮ ಪ್ರಜೆಗಳು, ನಮ್ಮ ಜನರು, ಜನಸಾಮಾನ್ಯರು ಅತ್ಯಂತ ವಿವೇಚನೆಯಿಂದ ಇವತ್ತು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಂಡ್ರೆ ಸರ್ಕಾರ, ನೀವು, ನಾವೆಲ್ಲ ಕೂಡ ಒಂದಾಗಿ ಒಂದು ತಂಡವಾಗಿ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾರ್ವಜನಿಕರನ್ನ ಮೈ ಮರೆತರೆ ಕಠಿಣವಾದ ರೂಲ್ಸ್ಗಳು ಜಾರಿ ಆಗುತ್ತೆ, ಬೇರೆ ದಾರಿ ಇಲ್ವಲ್ಲ ಸರ್. ಈಗ ಸಿನಿಮಾ ಮತ್ತೆ ಸಿನಿಮಾ ಮಂದಿರ ಇರ್ಬೋದು, ಬೆಂಗಳೂರಲ್ಲಿ ಸಾಲು ಪ್ರೊಟೆಸ್ಟ್ಗಳಾಗುತ್ತೆ, ಅಲ್ಲೆಲ್ಲ ಎಲ್ಲೂ ಕಡಿವಾಣ ಆಗುವುದು ಆಗ್ತಾ ಇಲ್ಲ ಆಗ್ತದೆ. ಈಗಾಗಲೇ ನಿನ್ನೆ ತಾವು ನೋಡಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಮಾರ್ಮಿಕವಾಗಿ, ಬಹಳ